ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ RRB ಅವರು ಒಂದು ಎಕ್ಸಾಮ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ RRB NTPC ಬಗ್ಗೆ ಮತ್ತು ಗ್ರೂಪ್ ಡಿ ಬಗ್ಗೆ ಮತ್ತು ಐಸೋಲೇಟೆಡ್ ಕ್ಯಾಟಗರೀಸ್ ಅಂತ ಒಂದು ಕೆಲವು ಪೋಸ್ಟ್ಗಳಿದ್ದು ಅದ್ರ ಬಗ್ಗೆ ಒಂದು ಪರೀಕ್ಷಾ ದಿನಾಂಕ ಪ್ರಕಟ ಮಾಡಿದ್ದೀವಿ ಅಂತ ಒಂದು ಲೀಸ್ಟು ಅಥವಾ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಈ ಎಕ್ಸಾಮ್ ಬರೆಯೋಕ್ಕೆ ಇರೋ ಅಂಥ ಅಭ್ಯರ್ಥಿಗಳ ಸಂಖ್ಯೆ ಬಂದುಬಿಟ್ಟು ಶಾಕ್ ಆಗೋ ಥರ ಇದೆ. ಯಾಕಂದರೆ 2.4 ಕೋಟಿ ಇದೆ. ಹೌದಾ, ನಿಜಾನ ಸುಳ್ಳನ ಅಂತ ನನಗೆ ಆಫೀಷಿಯಲ್ ನೋಟಿಫಿಕೇಷನಲ್ಲಿ ನೋಡಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಆಫೀಷಿಯಲ್ ನೋಟಿಫಿಕೇಷನ್ ಓಪನ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಆಫೀಷಿಯಲ್ ನೋಟಿಫಿಕೇಷನ್, ಇವರೇ ಬಿಟ್ಟಿರೋದು. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ರಲ್ಲಿ ಬರುತ್ತೆ ಇದು. ಸೊ ಮಿನಿಸ್ಟ್ರಿ ಆಫ್ ರೈಲ್ವೇಸು, ಇಂಡಿಯನ್ ರೈಲ್ವೇಸ್ ಟು ಸ್ಟಾರ್ಟ್ ಅ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ನೋಟಿಫೈಡ್ ವೇಕೆನ್ಸೀಸ್ ಫ್ರಮ್ 15th December. ಅರ್ಥ ಆಯ್ತಾ? 15th December ನಿಮಗೆ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಅಂತ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಅಂತ ಇವರು ಈ ನೋಟಿಫಿಕೇಷನ್ ಹೇಳಿದ್ದಾರೆ. ಸೊ ಹಾಗೆ ಫುಲ್ ಡೆಪ್ತಾಗಿ ಇನ್ನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈಗಲೇ ಸ್ನೇಹಿತರೆ, ಇದು ಇವತ್ತೇ ಪಬ್ಲಿಷ್ ಆಗಿರೋದು, ಪೋಸ್ಟೆಡ್ ಆನ್ 5th September 2020 6:59 PM ಅಂದರೆ 7 ಗಂಟೆ ಸುಮಾರಿಗೆ ಇದು ಪಬ್ಲಿಷ್ ಆಗಿದೆ. ಸೊ ನಮಗೆ ಇವಾಗ ಸಿಕ್ಕಿದೆ, ಅದಕ್ಕೆ ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲ ಬೇಡ. ಇಂಡಿಯನ್ ರೈಲ್ವೇಸ್ ಗೋಯಿಂಗ್ ಟು ಸ್ಟಾರ್ಟ್ ಎ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇನ್ 15th December. 15th December ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಮಾಡ್ತೀವಿ ಅಂತ ಇಂಡಿಯನ್ ರೈಲ್ವೇಸ್ ಅವರು ಹೇಳಿದ್ದಾರೆ. ಸೊ ಇಂಡಿಯನ್ ರೈಲ್ವೇಸು 3 ನೋಟಿಫಿಕೇಷನ್ ಇಶ್ಯೂ ಮಾಡಿತ್ತು. ಒಂದು ರೈಲ್ವೇ NTPC ಅಂತ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ. ಸೊ ಇದಕ್ಕೆಲ್ಲ ನೀವು ಅಪ್ಲೈ ಮಾಡಿರ್ತೀರಿ, PSC ಪಾಸ್ ಆಗಿರೋ ಸಾಕು, ಅಪ್ಲಿಕೇಶನ್ ಹಾಕ್ಬೋದಿತ್ತು, ನೀವೆಲ್ಲ ಅಪ್ಲೈ ಮಾಡಿರ್ತೀರಿ. 35,000 ಪೋಸ್ಟ್ಗಳು ಇತ್ತು. ಸೊ ಹಾಗೇ ಇನ್ನು 1663 ಐಸೋಲೇಟೆಡ್ ಮಿನಿಸ್ಟ್ರಿಯಲ್ ಅಂತ ಇದು ಈ ಪೋಸ್ಟ್ಗಳಿತ್ತು. ಸೊ ಆಯ್ತಲ್ವಾ, 1663 ಐಸೋಲೇಟೆಡ್ ಮಿನಿಸ್ಟ್ರಿಯಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ, ಅದು ಬೇರೆ. ಸೊ 35,000 NTPC, ಅದಾಗ್ಯೂ 1,03,769 Level 1, ಇದು 10ನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಿರ್ತೀರಿ. ನೀವು ಮಾಡಿರ್ತೀರಿ, ಎಲ್ಲರೂ ಮಾಡಿರ್ತೀರಿ, ಕಂಪಲ್ಸರಿ ಅಪ್ಲಿಕೇಶನ್ ಹಾಕಿರ್ತೀರಿ. 1,03,769, ಇಷ್ಟು ಒಟ್ಟು ಹುದ್ದೆಗಳು. ಸೊ ಈ ಒಟ್ಟು ಹುದ್ದೆಗಳನ್ನ, ಈ ಒಟ್ಟು ಹುದ್ದೆಗಳಿಗೆ ಟೋಟಲ್ ಅಪ್ಲಿಕೇಶನ್ ಬಂದಿರೋದು 2.4 ಕೋಟಿ. 2.4 ಕೋಟಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಎಕ್ಸಾಮ್ ಕೂಡ ಬರೀತಾರೆ, ಎಷ್ಟು ಜನ ಬರೀತಾರೋ ಗೊತ್ತಿಲ್ಲ, ಬಟ್ ಅಪ್ಲಿಕೇಶನ್ ಹಾಕಿರೋರು 2.4 ಕ್ರೋರ್. ಸ್ನೇಹಿತರೆ, ಇವರು ಈ ಪ್ಯಾರಾದಲ್ಲಿ ಹೇಳಿರೋದು ನೋಡಿದರೆ, ಈಗ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಸೊ ಇದೆಲ್ಲ ಟೆಸ್ಟು ಅಥವಾ ಎಕ್ಸಾಮು ಮುಂದೆ ಹಾಕಿದ್ದೀವಿ. ಡ್ಯೂ ಟು ಲಾಕ್ಡೌನ್ ಮಾಡಿರೋದ್ರಿಂದ ಅಥವಾ ಸೀಲ್ ಡೌನ್ ಇರೋದ್ರಿಂದ ಈ ಟೆಸ್ಟ್ಗಳು ಮುಂದೆ ಹೋಗಿದೆ. ಸೊ ಆಗಿರೋದ್ರಿಂದ ಇವರು 15 ಡಿಸೆಂಬರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸ್ಟೇಜ್ CBT, ಕೆಲವೊಂದು ಪೋಸ್ಟ್ಗಳಿಗೆ 2 CBT ಇರ್ತವೆ, ಕೆಲವೊಂದು ಪೋಸ್ಟ್ಗಳಿಗೆ ಒಂದೇ ಸ್ಟೇಜ್ CBT ಇರುತ್ತೆ, ಇನ್ನೊಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಗ್ರೂಪ್ ಡಿ ಅವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಇವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈಲ್ವೇ ನೌ ಪ್ರಪೋಸಸ್ ಟು ಕಮೆನ್ಸ್ ಫಸ್ಟ್ ಸ್ಟೇಜ್ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫ್ರಮ್ 15th December. ಅಂದರೆ ಇವರು ಫಸ್ಟ್ ಸ್ಟೇಜ್ CBT ಟೆಸ್ಟ್ನ 15 ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ತೀವಿ, ಟೆನ್ಸೆಂಟಿವ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಫಿಷಿಯಲಾಗಿ ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ವಾ, ಇದು ಅಫಿಷಿಯಲ್ ನೋಟಿಫಿಕೇಷನ್ನು, PIBಯಿಂದ ಬಂದಿರೋದು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಯಿಂದ ಬಂದಿರೋದು. ಸೊ ಇದು ನಿಮಗೆ ಬೇಕು ಅಂದರೆ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಒಂದು ಸಾರಿ ಅಲ್ಲ 2 ಸಾರಿ ಓದಿ. ಸೊ ಎಕ್ಸಾಮ್ಗೆ ಇನ್ನೂ ಪ್ರಿಪೇರ್ ಯಾರು ಆಗಿಲ್ಲ ಅನ್ನೋರು ಇವತ್ತಿಂದಲೇ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಆನ್ಲೈನ್ ಕೋಚಿಂಗ್ ಕ್ಲಾಸ್ಗಳಿದೆ, ಅಲ್ಲೇ ಫ್ರೀಯಾಗಿ ನೀವು ಕೋಚಿಂಗ್ನ ತೊಗೊಬಹುದು ಚೆನ್ನಾಗಿ ಅಂತ ಹೇಳ್ತಾ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಷಯ. ಇನ್ನೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಟೋಟಲ್ ಅಪ್ಲಿಕೇಶನ್ಸ್ ಇದ್ದಿದ್ದು 1,40,000 ಅಂದರೆ 1,40,000 ಪೋಸ್ಟ್ಗಳು ಖಾಲಿ ಇತ್ತು. ಸೊ ಅಲ್ಲಿಗೆ 2.40 ಕೋಟಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಹೋದ ಸರಿ ಸೆಲೆಕ್ಟ್ ಆಗಿರೋದ್ರಲ್ಲಿ ನಮ್ಮ ಕನ್ನಡದವ್ರು ಒಂದು 23 ಜನ ಇರ್ಬೋರು ಅಷ್ಟೇ. ಇನ್ನು ಈ ಸರಿ ಎಷ್ಟು ಜನ ಆಗ್ತಿರೋ ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ನಾನು ಕೂಡ ಅಪ್ಲಿಕೇಶನ್ ಹಾಕಿದೆ, ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ನಿಲ್ಲಿಸ್ತೀನಿ. ಫ್ರೆಂಡ್ಸ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.